ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ಗರಿ ಗರಿಯಾಗಿರೋ ಮಸಾಲ ದೋಸೆಗೆ ದೋಸೆ ಹಿಟ್ಟನ್ನ ಯಾವ ರೀತಿ ತಯಾರಿ ಮಾಡೋದು ಅಂತ. ಈ ದೋಸೆನ ಮಾಡಿಟ್ಟ ನಂತರ ಕೂಡ ಅಥವಾ ಕೆಂಪ್ ಚಟ್ನಿ ಇದ್ರ ಮೇಲೆ ಹಾಕಿದ ನಂತರ ಕೂಡ ಮೆತ್ತಗಾಗೋದಿಲ್ಲ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ತುಂಬಾನೇ ಮುಖ್ಯ. ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಮಸಾಲ ದೋಸೆಗೋಸ್ಕರ ದೋಸೆ ಹಿಟ್ಟನ್ನ ಯಾವ ರೀತಿ ತಯಾರಿ ಮಾಡೋದು ಅಂತ ನೋಡೋಣ. ಮಾಡಿ, ಇದು ದೋಸೆ ಅಕ್ಕಿ ಅಥವಾ ಮನೆಯಲ್ಲಿ ದಪ್ಪ ಅಕ್ಕಿ ಇದ್ರೂ ಪರವಾಗಿಲ್ಲ, ರೇಷನ್ ಅಕ್ಕಿ ಇದ್ರೂ ಪರವಾಗಿಲ್ಲ. ಒಂದೂವರೆ ಗ್ಲಾಸ್ ಅಷ್ಟು. ಇದು ಕುಸುಬ್ಲಕ್ಕಿ ಅಥವಾ ಬಾಯಿಲ್ಡ್ ರೈಸ್ ಅರ್ಧ ಕಪ್ ಅಷ್ಟು ಅಥವಾ ಅರ್ಧ ಗ್ಲಾಸ್ ಅಷ್ಟು. ಇಲ್ಲ, ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ನ ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ. ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಕಾಳು, ಇದಕ್ಕೆ ಬದಲಾಗಿ ಸೇಮ್ ಅಳತೆಯಲ್ಲಿ ಉದ್ದಿನ ಬೇಳೆನ ಕೂಡ ಉಪಯೋಗ ಮಾಡಬಹುದು. ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸಬ್ಬಕ್ಕಿ, ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಕಾಳು, ಅರ್ಧ ಗ್ಲಾಸ್ ಅಷ್ಟು ಗಟ್ಟಿ ಅವಲಕ್ಕಿ, ಇದಕ್ಕೆ ಬದಲಾಗಿ ಪೇಪರ್ ಅವಲಕ್ಕಿನ ಕೂಡ ಉಪಯೋಗ ಮಾಡಬಹುದು. ನನ್ನ ಎಲ್ಲ ಪದಾರ್ಥಗಳನ್ನ ಇವಾಗಲೇ ನೆನೆಸ್ಕೊಳ್ತಾ ಇದ್ದೀನಿ. ಅಥವಾ ನಿಮ್ಗೆ ಇಷ್ಟ ಇದ್ರೆ ಅವಲಕ್ಕಿನ ಕೊನೆಯಲ್ಲಿ ನೆನೆಸಿ, ರುಬ್ಬಕ್ಕೊಂದು 10 ನಿಮಿಷಕ್ಕೆ ಮುಂಚೆ ನೆನೆಸ್ಕೊಂಡ್ರು ಸಾಕಾಗುತ್ತೆ. ಈಗಿದನ್ನ ಸುಮಾರು ಒಂದು 3-4 ಸಲ ಆದರೂ ಚೆನ್ನಾಗಿ ತೊಳ್ಕೋಬೇಕು. ನೆನೆಸಾದ್ಮೇಲೆ ತೊಳೆಯಕ್ಕೆ ಹೋಗ್ಬೇಡಿ, ನೆನೆಸ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ತೊಳೆದು ನಂತರ ನೆನೆಸ್ಕೊಳ್ಳಿ. ಕ್ಲಿಯರ್ ಆಗಿರೋ ನೀರು ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಈಗ ತೊಳೆದಿದ್ದು ಆಗಿದೆ, ಅದಕ್ಕೆ ನೀರನ್ನ ಕೂಡ ಸೇರಿಸಿಟ್ಟಿದ್ದೀನಿ. ಇದನ್ನ ಸುಮಾರು ಒಂದು 10 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ. ಕುಸುಬ್ಲಕ್ಕಿ ಇರುತ್ತಲ್ಲ, ಅದು ನೆನೆಯಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ. ಕಡಿಮೆ ಅಂದ್ರೆ ಸುಮಾರು ಒಂದು 8 ಗಂಟೆಗಳ ಕಾಲ ಆದ್ರೂ ನೆನೆಸ್ಕೋಬೇಕು. ನಿಮ್ಗೆ ತುಂಬಾನೇ ಬೇಗ ರುಬ್ಕೋಬೇಕನ್ನಂಗಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರ ನೀರು ಹಾಕೊಂಡು ಕೂಡ ನೆನೆಸ್ಕೋಬಹುದು. ಈಗ ಸುಮಾರು ಒಂದು 10 ಅವರ್ ಆದ್ಮೇಲೆ, 10 ಗಂಟೆಗಳ ಕಾಲ ಆದ್ಮೇಲೆ ಚೆನ್ನಾಗಿ ನೆಂದಿದೆ, ರುಬ್ಕೊಳ್ತಾ ಇದ್ದೀನಿ. ಇದು ದೋಸೆ ರೆಸಿಪಿ ಇರೋದ್ರಿಂದ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೇದು. ತುಂಬಾನೇ ಜಾಸ್ತಿ ನೀರ್ ಹಾಕಿ ರುಬ್ಬಕ್ಕೆ ಹೋಗ್ಬಿಡಿ, ರುಬ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ. ಕಡಿಮೆ ನೀರ್ ಹಾಕೊಂಡು ರುಬ್ಕೊಳ್ಳಿ. ರುಬ್ಬಿದ ನಂತರ ಬೇಕಿದ್ರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಲಿಕ್ಕೆ ನೀರ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಹಿಟ್ಟಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಇದು ಸಕ್ಕರೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆ ಬಣ್ಣ ಚೆನ್ನಾಗಿ ಬರುತ್ತೆ. ಇನ್ನೊಂದು, ಸಪ್ಪೆ ಕೂಡ ಇರೋದಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ಹಿಟ್ಟನ್ನ ಉಳಿ ಬರಕ್ ಬಿಡಬೇಕು, ಸುಮಾರು 1-8-10 ಅವರ್ ಆದರೂ ಬಿಡಬೇಕು. ಆವಾಗಲೇ ಹಿಟ್ಟು ಚೆನ್ನಾಗಿ ಉಳಿ ಬರೋದು. ಮಳೆಗಾಲ ಚಳಿಗಾಲ ಇದ್ರೆ ಮತ್ತಷ್ಟು ಹೆಚ್ಚಿನ ಸಮಯ ಬೇಕಾಗುತ್ತೆ. ಈಗ ಸುಮಾರು 1-10 ಅವರ್ ಆದಮೇಲೆ ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ, ಇದ್ರ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ಇಷ್ಟಾದ್ರೂ ಉಳಿ ಬರಬೇಕು ನೋಡಿ, ಎಷ್ಟು ಚೆನ್ನಾಗಿ ಉಳಿ ಬಂದಿದೆ. ನಾವು ಹಿಟ್ಟಿಗೆ ಉಪ್ಪಾಕಿ ಕಲಸಿರೋದ್ರಿಂದ ಉಳಿ ಬೇಗ ಬರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಮಳೆಗಾಲ ಮತ್ತು ಚಳಿಗಾಲ ಇದ್ದು ಹಿಟ್ಟು ಉಳಿ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಉಪ್ಪಾಕಿ ಕಲ್ಸ್ಕೊಂಡಿದ್ವಲ್ಲ ರುಬ್ಬಿದ ತಕ್ಷಣ, ಆವಾಗ್ಲೇ ಚಿಟಿಕೆಯಷ್ಟು ಸೋಡಾ ಹಾಕಿ ಕಲ್ಸಿಡಿ. ಆ ರೀತಿ ಮಾಡೋದ್ರಿಂದ ಕೂಡ ಹಿಟ್ಟು ಬೇಗ ಉಳಿ ಬರುತ್ತೆ. ಹಗೂರ್ವಾಗಿ ಕಲಸ್ಕೊಳ್ಳಿ, ತುಂಬಾ ಜೋರಾಗಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ. ಈಗ ದೋಸೆ ಮಾಡಲಿಕ್ಕೆ ದೋಸೆ ಹಿಟ್ಟು ತಯಾರಾಗಿದೆ. ಇನ್ನು ಚೆನ್ನಾದರೂ ತುಂಬಾ ಜಾಸ್ತಿ ಕಾದಿದ್ರೆ ದೋಸೆ ಕಿತ್ತೋಗುತ್ತೆ. ಕರೆಕ್ಟಾಗಿ ಕಾಯಿಸ್ಕೊಳ್ಳಿ. ದೋಸೆನ ಹರಡೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಯಿಸೋವಾಗ ಮೀಡಿಯಂ ಫ್ಲೇಮ್. ಇದನ್ನೇ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಮಾಡಿಟ್ಟ ನಂತರ ಕೂಡ ಮೆತ್ತಗಾಗೋದಿಲ್ಲ. ಎಣ್ಣೆ ಅಥವಾ ತುಪ್ಪ ಅಥವಾ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು. ಈಗಿದಾಗಿದೆ. ಈ ದೋಸೆನ ಮಾಡಿಟ್ಟ ನಂತರ ಕೂಡ ಅಥವಾ ಕೆಂಪ್ ಚಟ್ನಿ ಇದ್ರ ಮೇಲೆ ಹಾಕಿದ ನಂತರ ಕೂಡ ಮೆತ್ತಗಾಗೋದಿಲ್ಲ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದ ನಂತರ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.